ಸ್ಟ್ರೋಕ್ ಸಮಸ್ಯೆ ಅಂತಂದ್ರೆ ಒಂದ್ ರೀತಿ ಒಂದ್ಸಲಿ ಸ್ಟ್ರೋಕ್ ಆಯ್ತು ಅಂತಂದ್ರೆ ಆ ಮನುಷ್ಯ ಮತ್ತೆ ಮೇಲೆ ಹೇಳೋದಕ್ಕೆ ಕಷ್ಟ ಅನ್ನೋದನ್ನೆಲ್ಲ ನಾವು ಕೇಳ್ಪಟ್ಟಿರ್ತೀವಿ ಅಂತ ಹೇಳ್ಬೋದು. ಈ ಸ್ಟ್ರೋಕ್ ಅಂತಂದ್ರೇನು, ಯಾವ ಕಾರಣಗಳಿಂದ ಆಗುತ್ತೆ ಸರ್, ಹೇಗೆ ಶುರುವಾಗುತ್ತೆ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಸ್ಟ್ರೋಕ್ ಬರಲಿಕ್ಕೆ ನಾವು ಕಾರಣಗಳನ್ನು ನೋಡ್ತಾ ಹೋದರೆ ನಮ್ಮ ಇವತ್ತಿನ ಜೀವನ ಶೈಲಿ ಅಥವಾ ಸ್ಟ್ರೆಸ್ ಇರ್ಬೋದು, ನಮ್ಮ ಫುಡ್ ಆಹಾರ ಕ್ರಮ ಇರ್ಬೋದು, ಲ್ಯಾಕ್ ಆಫ್ ಎಕ್ಸಸೈಸ್, ಇದೆಲ್ಲದೂ ಈ ಸ್ಟ್ರೋಕ್ಗೆ ಮೂಲಭೂತವಾದಂತಹ ಕಾರಣಗಳಿರ್ತದೆ. ಹೇಗೆ ಈ ಸ್ಟ್ರೋಕ್ ಆಗುತ್ತೆ ಅನ್ನುವಂಥದ್ದನ್ನು ನೋಡ್ತಾ ಹೋದರೆ ಮೇಜರ್ ಆಗಿ ಎರಡು ವಿಧಗಳನ್ನು ನಾವು ಅದನ್ನು ಹೇಳ್ಬೋದು. ಒಂದು ಇಸ್ಟಿಮಿಕ್ ಅಂತೇಳಿ ಹೇಳಿದರೆ ಅಲ್ಲಿಗೆ ಸರಿಯಾದ ಪ್ರಮಾಣದಲ್ಲಿ ಬ್ಲಡ್ ಸಪ್ಲೈ ಆಗದೇ ಇರುವಂಥದ್ದು ಇರ್ಬೋದು, ಅಥವಾ ಹೆಮರಜಿಕ್ ಅಂತೇಳಿ ಹೇಳಿದರೆ ಆ ಒಂದು ಏರಿಯಾಕ್ಕೆ ಅಲ್ಲಿ ಹೆಮರಜಿಕ್ ಆಗಿ ಅಂದರೆ ರಕ್ತನಾಳ ಒಡೆದು ಬಿಟ್ಟು ಆಗುವಂಥದ್ದು. ಸೊ ಯಾವುದೋ ಒಂದು ಇನ್ಫ್ರಾಕ್ಟ್, ದೇಹದ ಯಾವುದೋ ಪಾರ್ಟಿನಲ್ಲಿರುವ ಒಂದು ಇನ್ಫ್ರಾಕ್ಟ್ ಅಥವಾ ಒಂದು ಸಣ್ಣ ಬ್ಲಾಕೇಜ್ ಅನ್ನುವಂಥದ್ದು ಬ್ರೈನಿನ ಪರ್ಟಿಕ್ಯುಲರ್ ಭಾಗದಲ್ಲಿ ಹೋಗಿಬಿಟ್ಟು ಅಲ್ಲಿ ಆ ಬ್ರೈನಿನ ಭಾಗಕ್ಕೆ ರಕ್ತ ಚಲಾವಣೆಯನ್ನು ತಡೆಗಟ್ಟುತ್ತೆ, ಅದು ಇನ್ಫ್ರಾಕ್ಟ್ ಅಂತ ನಾವು ಕರಿತೀವಿ. ಸೊ ಅಕ್ಯೂಟ್ ಇನ್ಫ್ರಾಕ್ಟ್ಗಳಾಗಿಬಿಟ್ಟು ಆ ಪರ್ಟಿಕ್ಯುಲರ್ ಬ್ರೈನ್ನ ಏರಿಯಾಕ್ಕೆ ರಕ್ತ ಚಲನೆ ಆಗೋದಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಆಕ್ಸಿಜನ್ ಸಪ್ಲೈ ಸರಿಯಾಗಿ ಆಗೋದಿಲ್ಲ. ಯಾವಾಗ ಬ್ರೈನಿಗೆ ಆಕ್ಸಿಜನ್ ಸಪ್ಲೈ ಸರಿಯಾಗೋದಿಲ್ವೋ ಆವಾಗ ಅದು ತನ್ನ ಸೆಲ್ಸ್ಗಳು ಕಾರ್ಯವನ್ನು ನಿರ್ವಹಿಸೋದಿಲ್ಲ. ಸೊ ಸೆಲ್ಸ್ಗಳು ಕಾರ್ಯನಿರ್ವಹಿಸದೇ ಇರುವಾಗ ಆ ಪರ್ಟಿಕ್ಯುಲರ್ ಪಾರ್ಟ್ ಬ್ರೈನಿನ ಭಾಗ ಅನ್ನೋದು ನಮ್ಮ ದೇಹದ ಯಾವ ಭಾಗವನ್ನು ನಿರ್ವಹಿಸ್ತದಲ್ಲ ಆ ಒಂದು ಗ್ರೂಪ್ ಆಫ್ ಮಸಲ್ಸ್ ಎಫೆಕ್ಟ್ ಆಗಲಿಕ್ಕೆ ಸ್ಟಾರ್ಟ್. ಸೊ ಇದರಿಂದ ಇದನ್ನು ನಾವು ಸ್ಟ್ರೋಕ್ ಅಂತೇಳಿ ಹೇಳಿ ಕರಿಬೋದು, ಅಥವಾ ಕನ್ನಡದಲ್ಲಿ ಪಾರ್ಶ್ವವಾಯು ಕರಿಬೋದು. ಇನ್ನೊಂದು ರೀತಿಯಲ್ಲಿ ಸ್ಟ್ರೋಕ್ ಆಗ್ತದೆ ಹೇಗಂತೇಳಿ ಹೇಳಿದರೆ ದೇಹದ ಯಾವುದೋ ಒಂದು ಬ್ರೈನಿನ ಯಾವುದೋ ಒಂದು ಭಾಗದಲ್ಲಿ ರಕ್ತ ನಾಳ ಅನ್ನುವಂಥದ್ದು ಒಡೆದು ಬಿಡ್ತದೆ. ಉದಾಹರಣೆಗೆ ಈಗ ಅತಿಯಾದ ಬಿ ಪಿಯಿಂದ ಇರ್ಬೋದು, ಯಾವುದೋ ಸಡನ್ ಆಗಿರುವಂತಹ ಶಾಕ್ಗಳಿಂದ ಇರ್ಬೋದು, ರಕ್ತ ನಾಳ ಅನ್ನುವಂಥದ್ದು ಸಡನ್ ಆಗಿ ಒಡೆದು ಬಿಡ್ತದೆ. ಆ ಒಡೆದು ಅಲ್ಲಿ ಈ ಆ ಪರ್ಟಿಕ್ಯುಲರ್ ಪ್ಲೇಸ್ಗೆ ರಕ್ತ ಚಲಾವಣೆ ಸರಿ ಆಗೋದಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಬ್ಲೀಡ್ ಆಗಿಬಿಡ್ತದಲ್ಲ. ಸೊ ಅಲ್ಲಿ ರಕ್ತ ಕಂಪ್ಲೀಟ್ ಆಗಿ ಬ್ಲೀಡ್ ಆಗಿಬಿಟ್ಟು ಆಕ್ಸಿಜನ್ ಅನ್ನುವಂಥದ್ದು ಸಪ್ಲೈ ಆಗೋದಿಲ್ಲ. ಸೊ ಆ ಒಂದು ಗ್ರೂಪ್ ಆಫ್ ಮಸಲ್ಸ್ ಬ್ರೈನ್ ಸೆಲ್ಸ್ಗಳನ್ನುವಂಥದ್ದು ತನ್ನ ಕಾರ್ಯವನ್ನು ನಿರ್ವಹಿಸೋದಿಲ್ಲ. ಅದರಿಂದಾಗಿ ಉದಾಹರಣೆಗೆ ಈಗ ರೈಟ್ ಸೈಡಲ್ಲಿ ಆಯಿತು ಅಂತೇಳಿ ಹೇಳಿದ್ರೆ ಲೆಫ್ಟ್ ಸೈಡಿನ ನಮ್ದು ಯಾವುದೋ ಒಂದಿಷ್ಟು ಭಾಗಗಳು ಕಾರ್ಯನಿರ್ವಹಿಸೋದನ್ನು ಮರ್ತು ಬಿಡ್ತದೆ, ಅಥವಾ ಸ್ವಾಧೀನ ಕಳ್ಕೊಂಡ್ಬಿಡ್ತದೆ. ಇದನ್ನು ನಾವು ಸಿಂಪಲ್ ಆಗಿ ಸ್ಟ್ರೋಕ್ ಅಂತೇಳಿ ಹೇಳ್ಬೋದು. ಸೊ ಕಾರಣಗಳು ಹಲವಾರು ಇರ್ತವೆ. ಈ ಒಂದು ಬಿ ಪಿ ಸಹ, ಹೈ ಬಿ ಪಿ ಇರುವಂಥದ್ದು ಸಹ ಈ ಹೆಮರಜಿಕ್ ಸ್ಟ್ರೋಕಿಗೆ ಒಂದು ಕಾರಣ ಆಗಿರ್ತದೆ. ಜಾಸ್ತಿ ಆದಂತಹ ಸ್ಮೋಕಿಂಗ್ ಹ್ಯಾಬಿಟ್ಸ್ ಇರ್ತದೆ, ಅದು ಏನಾಗುತ್ತೆ ರಕ್ತ ನಾಳಗಳಲ್ಲಿ ಆ ಬ್ಲಾಕೇಜಸ್ಸನ್ನು ಕ್ರಿಯೇಟ್ ಮಾಡಿದೆ, ಅಥವಾ ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡುವಂಥದ್ದು. ಒಬೆಸಿಟಿ, ಇವತ್ತಿನ ದಿವಸಗಳಲ್ಲಿ ಒಬೆಸಿಟಿ ಅಥವಾ ಈ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಆಗಿರುವಂಥದ್ದು ಸಹ ಸ್ಟ್ರೋಕಿಗೆ ಒಂದು ಮೂಲಭೂತವಾದಂತಹ ಕಾರಣ ಅಂತೆ. ಮತ್ತು ಅನ್ಕಂಟ್ರೋಲ್ಡ್ ಡಯಾಬಿಟೀಸ್, ಇವತ್ತು ಡಯಾಬಿಟೀಸ್ ಅನ್ನುವಂಥದ್ದು ಸರ್ವೇ ಸಾಮಾನ್ಯ. ಹೇಳಬೇಕಂತ ಹೇಳಿದ್ರೆ ಇಂಡಿಯಾ ಇಸ್ ದ ಡಯಾಬಿಟಿಕ್ ಹಬ್ ಆಫ್ ದ ವರ್ಲ್ಡ್ ಅಂತೇಳಿ ಹೇಳಿನೇ ಕರಿತಾ ಇದ್ದೀವಿ. ಸೊ ಈ ಡಯಾಬಿಟಿಸ್ ಪೇಷಂಟ್ಸ್ ಆ ಡಯಾಬಿಟಿಸ್ ಅನ್ನುವಂಥದ್ದು ಕಂಟ್ರೋಲ್ ಇರೋದಿಲ್ಲ, ಅಥವಾ ಶುಗರ್ನ ಅಂಶ ಜಾಸ್ತಿ ಆಗಿ ಆ ರಕ್ತ ನಾಳಗಳಲ್ಲಿ ರಕ್ತ ಚಲಾವಣೆ ಆಗೋದಿಲ್ಲ, ಅದು ತೆಳ್ಳಗಾಗ್ತದೆ. ಅದು ಈಗ ಒಂದು 2 mm ಥಿಕ್ನೆಸ್ ಇರುವಂಥ ರಕ್ತ ನಾಳ ಅನ್ನುವಂಥದ್ದು 0.5 mm ಥಿಕ್ನೆಸ್ಸಿಗೆ ಬಂದರೆ ಬೇಕಾದ ಪ್ರಮಾಣದಲ್ಲಿ ಅಲ್ಲಿ ರಕ್ತ ಸಂಚಾರ ಆಗೋದಿಲ್ಲ. ಅದರಿಂದ ಏನಾಗುತ್ತೆ, ಆಕ್ಸಿಜನ್ನು ಆ ಬ್ರೈನ್ ಸೆಲ್ಸ್ಗೆ ರೀಚ್ ಆಗೋದಿಲ್ಲ, ಅದರಿಂದ ಆ ಸೆಲ್ಸ್ಗಳು ತನ್ನ ಕಾರ್ಯವನ್ನು ನಿರ್ವಹಿಸೋದಿಲ್ಲ. ಸೊ ಅದು ಓರ್ ಸ್ವಲ್ಪ ಸಮಯದಲ್ಲಿ ಅದು ಈ ಸ್ಟ್ರೋಕ್ ರೀತಿಯಲ್ಲಿ ಆಗಿ, ಅಂದರೆ ಈ ಪಾರ್ಶ್ವವಾಯು ರೀತಿಯಲ್ಲಿ ಆಗಿ ಈ ರೀತಿಯ ಸಮಸ್ಯೆಗಳನ್ನು ಕೊಡ್ತಾ ಹೋಗ್ತದೆ. ಖಂಡಿತವಾಗ್ಲೂ. ಸೊ ಸ್ಟ್ರೋಕ್ ಆಗೋದಕ್ಕೆ ಕಾರಣಗಳು ಏನಿರಬಹುದು, ಯಾವೆಲ್ಲ ಆರೋಗ್ಯದ ಸಮಸ್ಯೆಗಳಿದ್ದಾಗ ಸ್ಟ್ರೋಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಮಗೆ ವೈದ್ಯರು ತಿಳಿಸ್ತಾ ಇದ್ರು. ಈಗ ಆಲ್ರೆಡಿ ಸ್ಟ್ರೋಕ್ ಸಮಸ್ಯೆ ಆಗಿದೆ, ಇದಕ್ಕೆ ಸೂಕ್ತವಾಗಿರುವಂತಹ ಚಿಕಿತ್ಸೆ ಬೇಕು ಅಂತಂದ್ರೆ ಚಿತ್ರಕೂಟ ಆಯುರ್ವೇದ ಫೋನ್ ನಂಬರ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ಉಡುಪಿಯಲ್ಲೇ ಇರುವಂತದ್ದು. ಸೊ ನಂಬರ್ಸ್ಗೆ ಕಾಲ್ ಮಾಡಿ ನೇರವಾಗಿ ವೈದ್ಯರನ್ನ ಭೇಟಿ ಮಾಡಬಹುದು, ಸೂಕ್ತವಾಗಿರುವಂತಹ ಚಿಕಿತ್ಸೆಗಳನ್ನ ಪಡೆದುಕೊಳ್ಬಹುದು. ಎಲ್ಲೋ ಒಂದು ಕಡೆ ಈ ಲಕ್ಷಣಗಳು ಅಂತ ಏನಾದ್ರೂ ನಮಗೆ ಇಂಡಿಕೇಶನ್ಸು, ಸಿಂಪ್ಟಮ್ಸು, ಸ್ಟ್ರೋಕ್ ಆಗತ್ತೆ ಅನ್ನೋಂಥದ್ದು ಗೊತ್ತಾಗತ್ತಾ, ಅಥವಾ ನೀವು ಹೇಳಿದಾಗೆ ಈ ಬಿ ಪಿ ಇರಬಹುದು ಅಥವಾ ನಮ್ಮ ಲೈಫ್ ಸ್ಟೈಲ್ ಸರಿ ಇಲ್ಲ ಅಂದಾಗ ನಾವೇ ಅಲರ್ಟ್ ಆಗಬೇಕಾಗತ್ತಾ ಡಾಕ್ಟರ್, ಹೇಗೆ? ಮೊದಲೆಲ್ಲ ಸ್ಟ್ರೋಕ್ ಬರುವಂಥದ್ದು ಒಂದು 65-75 ಸ್ಟ್ರೋಕ್ ಬರುವಂಥದ್ದು ಸ್ವಲ್ಪ ಏಜ್ ಆದವರಿಗೆ ಅಂತ. ಇವತ್ತು ನಾವು ನಮ್ಮ ಕ್ಲಿನಿಕ್ನಲ್ಲಿ ನೋಡ್ತಾ ಇದ್ದೀವಿ 40-45-48-50 ವರ್ಷದವರು ಎಷ್ಟೋ ಜನ ಸ್ಟ್ರೋಕ್ ಆಗಿಬಿಟ್ಟು ಬರ್ತಾ ಇದ್ದಾರೆ. ಅಂದರೆ ಮೇಜರಾಗಿ ಅವರ ಮನೆಯ ಆಧಾರ ಸ್ತಂಭ ಅಂತ ಏನು ಹೇಳಿರ್ತಾರಲ್ಲ, ಅವರಿಗೆ ಎಫೆಕ್ಟ್ಗಳು ಆಗ್ತಾ ಇದೆ. ಈಗ 45-50 ಅನ್ನುವಂಥದ್ದು ಪೀಕ್ ಅರ್ನಿಂಗ್ ಟೈಮ್. ಇವೊಂದು ಅವನು 25-30 ಸ್ಟಾರ್ಟ್ ಮಾಡಿದ್ರು 45-50 ಅನ್ನುವಂಥದ್ದು ಮೇಜರ್ ರೆಸ್ಪಾನ್ಸಿಬಿಲಿಟಿ ಬರುವಂತಹ ಒಂದು ಏಜ್ ಅದು. ಸೊ ಫ್ಯಾಮಿಲಿ ಮೇಂಟೆನೆನ್ಸು ಅದು ಇದು ಅಂಥ ಟೈಮಲ್ಲಿ ಅವನಿಗೆ ಸ್ಟ್ರೆಸ್ ಜಾಸ್ತಿ ಇರ್ತದೆ. ಸೊ ನನ್ನ ಮಕ್ಕಳಿಗೆ ಶಾಲೆಗೆ ಹೋಗಬೇಕು, ಅಥವಾ ತಂದೆ ತಾಯಿಗೆ ಏನೋ ಹುಷಾರಿಲ್ಲ ಅದನ್ನು ನೋಡ್ಕೊಳ್ಬೇಕು, ಆ ಫೈನಾನ್ಷಿಯಲ್ ಕ್ರೈಸಿಸ್ಗಳು ಅದನ್ನು ನಿರ್ವಹಿಸುವಂಥ ಒಂದು ಟೈಮ್ ಪೀರಿಯಡ್. ಸೊ ಆ ಟೈಮಲ್ಲಿ ಅವನಿಗೆ ಸ್ಟ್ರೆಸ್ ಜಾಸ್ತಿ ಆಗಿಬಿಟ್ಟು ಈ ರೀತಿಯ ಸ್ಟ್ರೋಕ್ಸ್ನ ಸಮಸ್ಯೆಗಳು ಜಾಸ್ತಿ ಆಗಿ ಕಾಣ್ತಾ ಇದೆ ನಮಗೆ ಇವತ್ತಿನ ದಿವಸಗಳಲ್ಲಿ. ಸೊ ಇದನ್ನು ನಿರ್ವಹಣೆ ಮಾಡುವಂಥದ್ದು ಬಹಳ ಮುಖ್ಯ ಆಗಿರ್ತದೆ. ಸೊ ಈ ನಾವು ಹೇಳ್ತೀವಿ ಸ್ಟ್ರೋಕ್ ಆಯಿತು ಅಂತೇಳಿ ಹೇಳಿದಾಗ ಬಿ ಫಾಸ್ಟ್, ಅಂದರೆ
ನಮ್ಮ ಏನು ಪ್ರತಿಯೊಂದು ಏನು ಆ್ಯಕ್ಷನ್ಸ್ಗಳನ್ನು ತೊಗೊಳ್ತೀವಲ್ಲ, ಈಗ ಅವನದು ವಿಷುವಲ್ ಮೂಮೆಂಟ್ಸ್ ಇರ್ಬೋದು, ಆರ್ಮ್ಸ್ ಇರ್ಬೋದು, ಬಾಡಿ ಬ್ಯಾಲೆನ್ಸ್ ಬಿ ಅಂತ ಹೇಳಿದ್ರೆ ಅಲ್ಲಿ ಬಾಡಿ ಬ್ಯಾಲೆನ್ಸ್ ಅಂತ ಬರ್ತಿದೆ, ಇ ಅಂತೇಳಿ ಹೇಳಿದ್ರೆ ಆ ಒಂದು ವಿಷನ್ ಅಂತ ಇರ್ಬೋದು, ಅಲ್ಲಿ ಫಾಸ್ಟ್ ಅಂತ ಹೇಳಿದ್ರೆ ಫೇಶಿಯಲ್ ಮಸಲ್ಸ್ಗಳು, ಅವನು ಸ್ಮೈಲ್ ಮಾಡ್ತಾನೆ ಅಥವಾ ಫೇಶಿಯಲ್ ಮಸಲ್ಸ್ಗಳು ಯಾವ ರೀತಿಯಲ್ಲಿ ಇರ್ತವೆ, ಕ್ರಾಸ್ ಆಗ, ಹೌದು ಕ್ರಾಸ್ ಆಗುವಂಥದ್ದು. ಸೊ ಅಲ್ಲಿ ಎಫ್ ಎ ಅಂತೇಳಿ ಹೇಳಿದ್ರೆ ಅಲ್ಲಿ ಆರ್ಮ್ ಇದು ಆರ್ಮ್ ಮೂಮೆಂಟ್ಸ್ಗಳನ್ನು ನೋಡೋಕೆ, ವೆದರ್ ರೈಟ್ ಸೈಡ್ ಆಗಿದೆಯಾ ಲೆಫ್ಟ್ ಸೈಡ್ ಆಗಿದೆಯಾ, ಎಸ್ ಅಂತೇಳಿ ಹೇಳಿದ್ರೆ ಅವನು ಏನು ಸಿಗ್ನಲ್ಸ್ಗಳು ಕರೆಕ್ಟಾಗಿ ಪಾಸ್ ಮಾಡ್ತಾನೆ, ಅಂದರೆ ಅವನೇನೋ ಇದು ಮಾಡ್ತಾನೆ ಕೈ ಎತ್ತು ಅಂತೇಳಿ ಹೇಳಿದಾಗ ಒಂದು ಸಿಗ್ನಲ್ಸನ್ನು ಪಾಸ್ ಮಾಡಬೇಕು, ಬಟ್ ಆ ಸಿಗ್ನಲ್ಸ್ ಪಾಸ್ ಆಗದೇ ಇರ್ಬೋದು. ಹಾಗಾಗಿ ಇದಕ್ಕೆ ಅಂತಹ ಕಂಡೀಷನ್ನಲ್ಲಿ ಇಮಿಡಿಯೇಟ್ ಆ್ಯಕ್ಷನ್, ಈಗ ಇನ್ಫ್ರಾಕ್ಟು ಅಂಥದ್ದೆಲ್ಲ ಆಗಿದ್ದರೆ ಇಮಿಡಿಯೇಟಾಗಿ ವಿದಿನ್ 6 ಅವರ್ಸಲ್ಲಿ ಅದರ ಬಗ್ಗೆ ಏನು ಆ್ಯಕ್ಷನ್ಸನ್ನು ತೊಗೊಂಡರೆ ಖಂಡಿತವಾಗಲೂ ಒಳ್ಳೆಯ ರಿಕವರಿ ಚಾನ್ಸಸ್ಗಳು ಖಂಡಿತವಾಗಲೂ ಇದೆ. ಆಯುರ್ವೇದಕ್ಕೆ ಬಂದಾಗ ಅದರ ರಿಕವರಿ ಆ್ಯಂಗಲ್ಸ್ಗಳು ಇನ್ನೂ ಡಿಫ್ರೆಂಟ್ ಆಗಿರುತ್ತೆ, ಅದ್ರ ಬಗ್ಗೆ ಮುಂದೆ ಮಾತಾಡ್ತಾವೆ. ಖಂಡಿತವಾಗ್ಲೂ. ಸೊ ಎಲ್ಲೋ ಒಂದು ಕಡೆ ಸ್ಟ್ರೋಕ್ ಸಮಸ್ಯೆ ಆಗಿದೆ ಅಂತಂದ್ರೆ ಇನಿಷಿಯಲಿ ನೀವು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಇದ್ರ ಬಗ್ಗೆ ನಮಗೆ ವೈದ್ಯರು ತಿಳಿಸ್ತಾ ಇದ್ರು, ಈಗ ಆಲ್ರೆಡಿ ಸ್ಟ್ರೋಕ್ ಸಮಸ್ಯೆಗಳಿಗೆ ಆಗಿದೆ, ಇದಕ್ಕೆ ಸೂಕ್ತವಾಗಿರುವಂತಹ ಚಿಕಿತ್ಸೆ ಬೇಕು ಅಂತಂದ್ರೆ ಚಿತ್ರಕೂಟ ಆಯುರ್ವೇದ ಫೋನ್ ನಂಬರ್ಸ್ ನಿಮಗೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ಉಡುಪಿನಲ್ಲಿ ಇರುವಂತದ್ದು. ಸೊ ಇಲ್ಲಿ ನೀವು ನೇರವಾಗಿ ಭೇಟಿ ಮಾಡಬಹುದು, ಸರಳವಾಗಿರುವಂತಹ ಚಿಕಿತ್ಸೆಗಳನ್ನ ಪಡೆದುಕೊಳ್ಬಹುದು. ಸೊ ನಮಗೆ ಸ್ಟ್ರೋಕ್ ಸಮಸ್ಯೆಗಳ ಬಗ್ಗೆ ಹೇಳ್ತಾ ಇದ್ರಿ, ಜೊತೆಗೆ ಯಂಗ್ಸ್ಟರ್ಸ್ ನಲ್ಲಿ ನಾವು ನೋಡ್ತೀವಿ ಅಂತ ಹೇಳ್ತಾ ಇದ್ರಿ. ಸೊ ಬಿ ಪಿ, ಡಯಾಬಿಟೀಸು, ಒಬೆಸಿಟಿ ಎಲ್ಲವೂ ಕೂಡ ಕಾರಣ ಆಗಿರುತ್ತೆ. ಸೊ ನಮ್ಮ ಲೈಫ್ ಸ್ಟೈಲ್ನ ನಾವು ಚೇಂಜಸ್ ಮಾಡಿಕೊಂಡಾಗ ಸ್ಟ್ರೋಕ್ನ ನಾವು ಪ್ರಿವೆಂಟ್ ಮಾಡ್ಬೋದಾ? ಸೊ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತಾರೆ. ಸೊ ಇದನ್ನ ನಮ್ಮ ಯಾವ ರೀತಿ ಮೇಂಟೈನ್ ಮಾಡಬೇಕಾಗತ್ತೆ ಡಾಕ್ಟರ್? ಸ್ಟ್ರೋಕಿಗೆ ನಾನು ಹೇಳಿದೆ ಲೈಫ್ ಸ್ಟೈಲ್ ಒನ್ ಆಫ್ ದ ಮೇಜರ್ ಕಾಸ್ ಆಗಿರ್ತದೆ ಅಂತ. ಸೊ ಲೈಫ್ ಸ್ಟೈಲ್ ಅಂತೇಳಿ ಹೇಳಿದಾಗ ನಾವು ಎಷ್ಟೊತ್ತಿಗೆ ಏಳ್ತೀವಿ, ಎಷ್ಟೊತ್ತಿಗೆ ಮಲಗ್ತೀವಿ, ಯಾವ ರೀತಿ ಆಹಾರ ಕ್ರಮವನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ, ನಾವು ಎಷ್ಟು ಜಂಕ್ ಫುಡ್ ಕೊಂಡು ತಿಂತೀವಿ, ಎಷ್ಟು ಫಾಸ್ಟ್ ಫುಡ್ಗಳನ್ನು ತಿಂತೀವಿ, ಅದೆಲ್ಲ ಲೆಕ್ಕಕ್ಕೆ ಬರ್ತದೆ. ಸೊ ಇದನ್ನೆಲ್ಲ ನಾವು ಎಚ್ಚೆತ್ಕೋಬೇಕು. ಪ್ರತಿ ದಿವಸ ನಮ್ಮ ಒತ್ತಡ, ಮಾನಸಿಕ ಒತ್ತಡವನ್ನು ನಿರ್ವಹಣೆ ಮಾಡುವಂಥದ್ದು, ಅಂದರೆ ಪ್ರಾಣಾಯಾಮ ಧ್ಯಾನದ ಮುಖೇನ ಮಾನಸಿಕ ಒತ್ತಡವನ್ನು ಆದಷ್ಟು ನಾವು ಕಂಟ್ರೋಲಲ್ಲಿ ಇಟ್ಕೊಳ್ಳೇಬೇಕಾಗುತ್ತೆ, ಒಂದೇದು. ಎರಡನೇದಾಗಿ ನಾವು ನೋಡ್ತಾ ಹೋದರೆ ಅಲ್ಲಿ ಅವನ ಆ್ಯಕ್ಟಿವಿಟೀಸ್ಗಳು, ರೆಗ್ಯುಲರ್ ಎಕ್ಸಸೈಸ್ ಇವತ್ತಿಲ್ಲ. ಒಂದು ಸರ್ವೆ ಪ್ರಕಾರ ಹೇಳ್ತಾರೆ ಅರೌಂಡ್ 30 ಇಯರ್ಸ್ ಬಿಫೋರು ಮಾನವನ ಸರಾಸರಿ ನಡಿಗೆ ಅನ್ನುವಂಥದ್ದು 18 ಕಿಲೋಮೀಟರ್ ಇತ್ತಂತೆ. ಇವತ್ತು ಆ ಮಾನವನ ಸರಾಸರಿ ನಡಿಗೆ ಅನ್ನುವಂಥದ್ದು ಕೇವಲ 2.1 ಕಿಲೋಮೀಟರ್ಗೆ ರೆಡ್ಯೂಸ್ ಆಗಿದೆ ಅಂತೇಳಿ ಹೇಳ್ತಾರೆ. ಅಂದರೆ ಅವನ ಎಕ್ಸಸೈಸ್ ಅನ್ನುವಂಥದ್ದು ಇವತ್ತು ಬಹಳ ಬಹಳ ಕಡಿಮೆ ಆಗಿದೆ. ಸೊ ಆ ಎಕ್ಸಸೈಸನ್ನು, ಅವನು ನಿಯಮಿತವಾದ ಎಕ್ಸಸೈಸನ್ನು ಪ್ರತಿನಿತ್ಯ ಮಾಡೋದ್ರ ಮುಖೇನ ಅವನು ಈ ಸ್ಟ್ರೋಕ್ ಅಂತ ಬರುವಂಥ, ಸ್ಟ್ರೋಕ್ ಒಂದೇ ಅಲ್ಲ ಇದು, ಎಕ್ಸಸೈಸ್ ಬೇಕಂತೇಳಿ ಹೇಳಿದ್ರು ಬರೀ ಸ್ಟ್ರೋಕಿಗೆ ಪ್ರಿವೆನ್ಷನಿಗೆ ಅಂತೇಳಿ, ಟೋಟಲ್ ಅವನಿಗೆ ಬರುವಂತಹ ಡಿಸೀಸನ್ನು ಪ್ರಿವೆಂಟ್ ಮಾಡಲಿಕ್ಕೆ ಈ ಎಕ್ಸಸೈಸು ಅಷ್ಟೇ ಮುಖ್ಯ ಆಗುತ್ತೆ. ಹಾಗೆ ಜಂಕ್ ಫುಡ್ಗಳು ಇವತ್ತು ಪ್ರತಿಯೊಬ್ಬರು ಪ್ರಾಯಶಃ ಅರೌಂಡ್ 90%+ ಪೀಪಲ್ ಏನೋವಂಥದ್ದು ಈ ಜಂಕ್ ಫುಡ್ಡಿನ ಒಂದು ಮರೆ ಹೋಗಿದ್ದಾರೆ, ಅದರ ದಾಸರಾಗಿಬಿಟ್ಟಿದ್ದೀವಿ. ಸೊ ನಾವೇನು ಮಾಡಬೇಕು, ಆ ಜಂಕ್ ಫುಡ್ಗಳನ್ನು, ಕಲರ್ ಹಾಕಿರುವಂತಹ ಫುಡ್ಗಳನ್ನು ಅದನ್ನು ಅವಾಯ್ಡ್ ಮಾಡಬೇಕು. ಹಾಗೆಯೇ ಒಂದು ರಿಸರ್ಚಲ್ಲಿ ಹೇಳಿದೆ, ಈ ಇನ್ಫ್ರಾಕ್ಟ್ ಅಥವಾ ಏನು ಸ್ಟ್ರೋಕ್ ಆದ ಮೇಲೆ ಆ ಇನ್ಫ್ರಾಕ್ಟ್ ಇದೆಯಲ್ಲ, ರಕ್ತದ ಕಣವನ್ನು ಪರೀಕ್ಷೆ ಮಾಡಿದ್ದಾನೆ, ಆ ರಕ್ತದ ಕಣಗಳಲ್ಲಿ ಪ್ಲಾಸ್ಟಿಕ್ನ ಮೈಕ್ರೋ ಪ್ಲಾಸ್ಟಿಕ್ಗಳು ಕಂಡುಬಂದಿದೆ ಅಂತೇಳಿ. ಅಂದರೆ ಅಷ್ಟರವರೆಗೆ ಅದು ಇರುತ್ತೆ. ಸೊ ನಾವು ಆದಷ್ಟು ಈ ಪ್ಲಾಸ್ಟಿಕ್ ಉತ್ಪನ್ನಗಳನ್ನು ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ಯೂಸ್ ಮಾಡುವಂಥದ್ದನ್ನು ಕಡಿಮೆ ಮಾಡಿ. ಇವತ್ತೆಲ್ಲದು ಎವ್ರಿಥಿಂಗ್ ಇಸ್ ಪೊಲ್ಯೂಟೆಡ್, ಅದನ್ನು ಏರ್ ಪೊಲ್ಯೂಷನ್ ಇರ್ಬೋದು, ವಾಟರ್ ಪೊಲ್ಯೂಷನ್ಸ್ ಇರ್ಬೋದು, ಪ್ರತಿಯೊಂದು ಪೊಲ್ಯೂಷನ್ನು ತುಂಬ ಇದೆ. ಅದರಿಂದ ಪ್ರತಿಯೊಂದು ಏನು ಇದರಲ್ಲೂ ಸಹ ಈ ಮೇಜರ್ ರೀಸನ್ ಅನ್ನುವಂಥದ್ದು ಈ ಪ್ಲಾಸ್ಟಿಕ್ಕೇ ಆಗಿರ್ತದೆ. ಅಫ್ಕೋರ್ಸ್ ನಾವು ಏನು ಸ್ಮೋಕು, ಬೇರೆ ಬೇರೆ ಕಾರ್ಬನ್ ಮಾನಾಕ್ಸೈಡು, ಅದರಿಂದ ಬೇರೆ ರೀತಿಯಲ್ಲಿ ಆಗಿರ್ಬೋದು, ಅಥವಾ ಮರಗಳನ್ನು ಅತಿಯಾಗಿ ಕಡಿಯುವಂಥದ್ದು, ಅಥವಾ ಈ ಏನು ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತೀವಿ, ಅದರ ಎಫೆಕ್ಟ್ಗಳು ಇರ್ತದೆ. ಅದರೊಟ್ಟಿಗೆ ಈ ಪ್ಲಾಸ್ಟಿಕ್ನ ನಾವು ಯಥೇಚ್ಛವಾಗಿ ನಮ್ಮ ಆಹಾರದಲ್ಲಿ ಯೂಸ್ ಮಾಡ್ತೇವೆ. ಸೊ ಅದು ಒನ್ ಆಫ್ ದ ಮೇಜರ್ ಫ್ಯಾಕ್ಟರ್ ಆಗಿರ್ತದೆ ಈ ಸ್ಟ್ರೋಕ್ ಅಂತಹ ಸಮಸ್ಯೆಗಳು ಬರಲಿಕ್ಕೆ, ಅಂದರೆ ನಮ್ಮ ಲೈಫ್ ಸ್ಟೈಲಲ್ಲಿ. ಆಮೇಲೆ ಇವತ್ತು ಈ ತಿಂಡಿಗಳನ್ನು ಕಟ್ಕೊಂಡು ಬರ್ತಾರೆ, ತಿಂಡಿಗಳನ್ನು ಹೇಗಿರ್ತದೆ ಅಂತೇಳಿ ಹೇಳಿದ್ರೆ ಅದು ಪ್ರಿಂಟೆಡ್ ಪೇಪರ್ನಲ್ಲಿ ತಿಂಡಿಗಳನ್ನು ಈ ರೋಡ್ ಸೈಡಲ್ಲಿ ಕಟ್ಕೊಂಡು ಬಂದು ಅದನ್ನು ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲಿರುವಂಥದ್ದು ಲೆಡ್ ಅಂಶ, ಈ ಲೆಡ್ ಅಂಶ ಅನ್ನುವಂಥದ್ದು ಏನು ಆ ಪ್ರಿಂಟೆಡ್ ಮೆಟೀರಿಯಲ್ ಇರ್ತದೆ, ಆ ಲೆಡ್ ಅಂಶ ಅದು ಒಂದು ಕಾರ್ಸಿನೋಜೆನಿಕ್ ಆಗ್ತಿರುತ್ತೆ. ಸೈಮಲ್ಟೇನಿಯಸ್ಲಿ ಅದು ನಮ್ಮ ಬಾಡಿಯಲ್ಲಿ ಬೇರೆ ರೀತಿಯಲ್ಲಿ ಎಫೆಕ್ಟ್ ಕೊಟ್ಟು ಈ ಸ್ಟ್ರೋಕ್ನಂಥ ಸಮಸ್ಯೆಗಳಿಗೆ ಅಥವಾ ಅಥೆರೋಸ್ಕ್ಲೆರೋಟಿಕ್ ಚೇಂಜಸ್ಗಳನ್ನು ಮಾಡಲಿಕ್ಕೆ, ನಮ್ಮ ದೇಹದಲ್ಲಿ ರಕ್ತ ಆ ನಾಳ ಅನ್ನುವಂಥದ್ದು ದಪ್ಪ ಆಗಲಿಕ್ಕೂ ಸಹ ಇದು ಬಹಳ ಒಂದು ಮೇಜರ್ ಆದ ರೀಸನ್ಸ್ ಆಗುತ್ತದೆ. ಸೊ ಅದನ್ನು ಪ್ರಿವೆಂಟ್ ಮಾಡಬೇಕು. ಹಾಗೆ ಈ ಸಕ್ಕರೆಯ ಅಂಶಗಳನ್ನು ಕಂಟ್ರೋಲ್, ಇವತ್ತು ವೈಟ್ ಪಾಯ್ಸನ್ ಅಂತಲೇ ಕರಿತೀವಿ ನಾವು ಸಕ್ಕರೆಯನ್ನು. ಸೊ ಈ ಸಕ್ಕರೆಯ ಅಂಶವನ್ನು ಆದಷ್ಟು ನಾವು ವೈಟ್ ಶುಗರನ್ನು ಆದಷ್ಟು ನಾವು
ಏನು ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿದ್ರೆ ತುಂಬ ಒಳ್ಳೆಯದು, ಇಲ್ಲ ಅಂತೇಳಿ ಹೇಳಿದರೆ ಅಟ್ಲೀಸ್ಟ್ ವೈಟ್ ಶುಗರ್ನ ಒಂದು 90% ನಿಮ್ಮ ಫುಡ್ನಲ್ಲಿ ಕಂಟ್ರೋಲ್ ಮಾಡಿ. ಯಾಕಂದ್ರೆ ಇವತ್ತು ಏನೇ ಫುಡ್ ತಗೊಳ್ಳಿ ಅದಕ್ಕೆ ಸ್ವೀಟ್ಸನ್ನು ಹಾಕೇ ಹಾಕಿ. ಸೊ ಇದು ಒನ್ ಆಫ್ ದ ಏನು ವೈಟ್ ಪಾಯ್ಸನ್ ಇದು. ಸೊ ಆ ವೈಟ್ ಪಾಯ್ಸನ್ನು ನಾವು ಖಂಡಿತವಾಗಲೂ ಅದನ್ನು ಅವಾಯ್ಡ್ ಮಾಡ್ಕೊಂಡು ಹೋದರೆ ಈ ಬರುವಂತಹ ಕಾಯಿಲೆ ಅಂದರೆ ಡಯಾಬಿಟಿಸ್ ಕಂಟ್ರೋಲಿಗಿರ್ಬೋದು ಅಥವಾ ಹೈಪರ್ ಟೆನ್ಷನ್ಗಿರ್ಬೋದು, ನಮ್ಮ ಸೆಲ್ಯುಲಾರ್ ಡಿವಿಷನ್ಸ್ಗಳ ಮೇಲೆ ಅದರ ಪ್ರಭಾವ ಬೀರುವುದು, ಅದೆಲ್ಲದರ ಮೇಲೂ ಸಹ ಈ ಒಂದು ಫುಡ್ ಅನ್ನುವಂಥದ್ದು ತುಂಬ ಅತ್ಯಂತ ಏನು ಕೆಟ್ಟ ಪರಿಣಾಮಗಳನ್ನು ಬೀಳ್ತಾ ಹೋಗ್ತದೆ ನಮ್ಮ ಆಹಾರದ ನಮ್ಮ ದೇಹದ ಮೇಲೆ. ಸೊ ಅದನ್ನು ಕಂಟ್ರೋಲ್ ಮಾಡಿಕೊಂಡಾಗ ಈ ಸ್ಟ್ರೋಕ್ ಇಂಡೈರೆಕ್ಟ್ ಆಗಿ ಸ್ಟ್ರೋಕ್ನ ಕಂಟ್ರೋಲ್ ಮಾಡಿದಾಗ. ಹಾಗೆ ಕಲರ್ ಹಾಕಿರುವಂತಹ ಫುಡ್ಗಳು ರೋಡ್ ಸೈಡಲ್ಲಿ ಹೋಗಿ ಏನು ಫುಡ್ ನೀವು ತಿಂತಿದ್ದ, ಅಥವಾ ಈ ಕಾಟನ್ ಕ್ಯಾಂಡಿಯಿಂದ ಹಿಡಿದು ಗೋಬಿ ಮಂಚೂರಿ ಆಗಿರ್ಬೋದು, ಮತ್ತೊಂದು ಕಬಾಬ್ ಆಗಿರ್ಬೋದು, ಎಲ್ಲದು ಕೆಂಪು ಕೆಂಪು ಅನ್ನುವಂಥದ್ದು ನಮ್ಮನ್ನು ಅಷ್ಟು ಅಟ್ರಾಕ್ಟ್ ಮಾಡುವಂತಹ ಒಂದು ಗುಣವನ್ನು ಹೊಂದಿದೆ. ಕಲರ್ ಇದ್ರೇ ಕಲರ್ ಇದ್ರೇ ನಮಗೆ ಏನೋ ಒಂದು ಹೌದು. ಸೊ ಅದಕ್ಕೆ ಒಂದು ಕಲರಿಂಗ್ ಪೌಡರ್ಸ್ಗಳನ್ನು ಹಾಕಿರ್ತಾರೆ. ಸೊ ಅದು ಸಹ ನಮಗೆ ಒಂದು ವೇಯಲ್ಲಿ ನಮಗೆ ಕಾರ್ಸಿನೋಜೆನಿಕ್ ಆದರೆ ಇನ್ನೊಂದು ವೇಯಲ್ಲಿ ನಮಗೆ ಈ ಅಥೆರೋಸ್ಕ್ಲೆರೋಟಿಕ್ ಚೇಂಜಸ್ಗಳು ರಕ್ತ ಹೆಪ್ಪುಗಟ್ಟಲಿಕ್ಕೆ ಅದು ಸಹ ಒನ್ ಆಫ್ ದ ರೀಸನ್ಸ್ ಆಗಿರ್ತದೆ ದೇಹದಲ್ಲಿ. ಅಂದರೆ ಬಿ ಪಿಯನ್ನು ಜಾಸ್ತಿ ಮಾಡ್ತದೆ. ಸೊ ಬಿ ಪಿಯನ್ನು ಜಾಸ್ತಿ ಆಗಿದಾಗ ಅಂದರೆ ಬಿ ಪಿ ಕಂಟ್ರೋಲ್ ಇಲ್ಲದಾಗ ಅಲ್ಲಿ ರಕ್ತ ನಾಳ ಒಡೆಯುವಂಥ ಚಾನ್ಸಸ್ ಇರ್ತದೆ, ಅದು ನಮ್ಮ ದೇಹದ ಮೇಲೆ ಪರಿಣಾಮವನ್ನು ಬೀರ್ತದೆ. ಸೊ ಹಾಗಾಗಿ ಈ ಕಲರ್ ಹಾಕಿರುವಂಥ ಫುಡ್ಗಳು, ಆಮೇಲೆ ಅಜಿನೋಮೋಟೋದಂತಹ ಈ ಟೇಸ್ಟಿಂಗ್ ಪೌಡರ್ ಹಾಕಿರುವಂಥ ಫುಡ್ ಈ ತಿನ್ನಲಿಕ್ಕೆ ತಿನ್ನುವಾಗ ಬಹಳ ರುಚಿಯಾಗಿರ್ತದೆ, ಮನಸ್ಸಿಗೆ ಏನೋ ಖುಷಿ ಆಗ್ತದೆ, ಒಂದು ತೊಗೊಂಡ್ರೆ ಇನ್ನೊಂದು ತೊಗೊಳ್ಳೋಣ ಅಂತೇಳಿ ಹೇಳಿ ಮನಸ್ಸನ್ನು ಮಾಡ್ತದೆ. ಸೊ ಆ ಅಜಿನೋಮೋಟೋ ಹಾಕಿರುವಂತಹ ಫುಡ್ ಎನ್ನುವಂಥದ್ದು ಸಹ ಅಷ್ಟೇ ನಮ್ಮ ದೇಹದ ಮೇಲೆ ಪರಿಣಾಮವನ್ನು ಬೀರ್ತಾ ಹೋಗ್ತದೆ, ಅದು ನಮ್ಮ ಸೆಲ್ಯುಲಾರ್ ಸಿಸ್ಟಮ್ಸ್ಗಳ ಮೇಲೆ ಪರಿಣಾಮ ಬೀರ್ತದೆ, ಅದು ನಮ್ಮ ಬ್ರೈನ್ನ ಮೇಲೆ ಇರುತ್ತೆ. ಏನು ನಮ್ಮ ಲೈಫ್ ಸ್ಟೈಲಲ್ಲಿ ಚೇಂಜಸ್ ಆಗುತ್ತೆ, ಏನು ನಮ್ಮ ಫುಡ್ ಹ್ಯಾಬಿಟ್ಸ್ನಲ್ಲಿ ಚೇಂಜಸ್ ಆಗುತ್ತೆ, ಅದು ಡೈರೆಕ್ಟ್ ಆಗಿನೋ ಅಥವಾ ಇಂಡೈರೆಕ್ಟ್ ಅನ್ನೋ ಡೈರೆಕ್ಟ್ ಆಗಿ ನಮ್ಮ ಬ್ರೈನ್ ಮೇಲೆ ಎಫೆಕ್ಟ್ಗಳನ್ನು ಮಾಡ್ತಾ ಹೋಗ್ತದೆ. ಸೊ ಇದು ಹಲವಾರು ಸಮಸ್ಯೆಗಳನ್ನು ನಮ್ಮ ದೇಹದಲ್ಲಿ ಕೊಡ್ತಾ ಹೋಗ್ತದೆ. ಸ್ಟ್ರೋಕು ಒನ್ ಆಫ್ ದ ರೀಸನ್ ಅದರಲ್ಲಾಗಿರುತ್ತೆ.